ಹಾಯ್ ಮಕ್ಕಳೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್ ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ ಮಕ್ಕಳೇ ಪ್ರಥಮ ಪಿ ಯು ಸಿ ತರಗತಿಗಳು ಇನ್ನೇನು ಆರಂಭ ಆಗ್ತಾಯಿವೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಪ್ರಥಮ ಪಿ ಯು ಸಿಗೆ ದಾಖಲಾಗಿದ್ದೀರಿ ಭೌತಿಕ ತರಗತಿಗಳು ಕೂಡ ಇನ್ನೇನು ಆರಂಭ ಆಗಲಿಕ್ಕಿದೆ ಅದರ ನಡುವೆ ಆನ್ಲೈನ್ ತರಗತಿಗಳು ಕೂಡ ಇವೆ ಸೊ ನಿಮಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಪ್ರಥಮ ಪಿ ಯು ಸಿಯ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತಹ ಲೆಸನ್ನನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ಮೂಲಕ ಈ ಪಾಠಗಳ ಉಪಯೋಗವನ್ನು ಪಡ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತಾ ನನ್ನನ್ನು ಬೆಳೆಸಿ ನೀವು ಬೆಳೆಯಿರಿ ಅಂತೇಳಿ ಕೇಳ್ಕೊಳ್ತಾ ಪ್ರಥಮ ಪಿ ಯು ಸಿ ಇತಿಹಾಸ ವಿಷಯದ ಮೊದಲನೇ ಲೆಸನನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಮೊದಲನೇ ಲೆಸನ್ನ ಮೊದಲನೇ ಭಾಗವನ್ನು ಇವತ್ತು ನೋಡೋಣ ಸೊ ಆ ಲೆಸನ್ ಯಾವುದು ಇಂಟ್ರಡಕ್ಷನ್ ಅಥವಾ ಪಿ ಟಿ ಕೆ ಅಂಥೇಳಿ ಅದನ್ನು ಕರಿತೇವೆ ಅಲ್ವಾ ಎಸ್ ಸೊ ಆಲ್ರೆಡಿ ಈ ವರ್ಡನ್ನು ನಾವು ಕೇಳಿರ್ತೀವಿ ಇಂಟ್ರಡಕ್ಷನ್ ಅಥವಾ ಪಿಟಿಕೆ ಅಂದರೆ ಏನು ಅಂತೇಳಿ ಅಲ್ವಾ ನೀವು ಪ್ರಬಂಧ ಮಾದರಿ ಪ್ರಶ್ನೆಗಳನ್ನು ಬರೆಯುವಂತಹ ಸಂದರ್ಭದಲ್ಲಿ ನೀವು ಪಿ ಟಿಕೆಯನ್ನು ಹಾಕ್ತೀರಿ ಅಂದರೆ ಆ ಲೆಸನ್ ಅಥವಾ ಆ ಉತ್ತರದಲ್ಲಿ ಏನೆಲ್ಲ ಅಂಶಗಳು ಇವೆ ಅನ್ನೋದನ್ನು ಅಲ್ಲಿ ತೋರಿಸ್ತೇವೆ ಅಲ್ವಾ ಸೊ ಹಾಗೆಯೇ ಈ ಇಂಟ್ರೊಡಕ್ಷನ್ ಅನ್ನುವಂತಹ ಲೆಸನ್ನಲ್ಲಿ ನಾವು ಈ ಇತಿಹಾಸ ವಿಷಯದಕ್ಕೆ ಸಂಬಂಧಿಸಿದಂತಹ ಇತಿಹಾಸ ಅಂದರೆ ಏನು ಅದರ ಅರ್ಥ ಏನು ಅದರ ವ್ಯಾಖ್ಯಾನಗಳೇನು ಮತ್ತು ಆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಏನು ಈ ಎಲ್ಲ ಅಂಶಗಳನ್ನು ನಾ ಈ ಲೆಸನ್ನಲ್ಲಿ ಅಧ್ಯಯನ ಮಾಡ್ಕೊಳ್ತಾ ಹೋಗ್ತೇವೆ ಇನ್ನೊಂದು ಅಂಶವನ್ನು ನೀವು ತಿಳ್ಕೊಂಡಿರಬೇಕು ಮಕ್ಕಳೇ ಈ ವರ್ಷ ಪ್ರಥಮ ಪಿ ಯು ಸಿಯಲ್ಲಿ ಸಂಪೂರ್ಣವಾಗಿ ನಾವು ವರ್ಲ್ಡ್ ಹಿಸ್ಟ್ರಿಯ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ನೆಕ್ಸ್ಟ್ ಇಯರ್ ನೀವು ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ ಆಯ್ತು ಸೊ ಈ ವರ್ಷ ನಾವು ಪೂರ್ಣವಾಗಿ ಜಾಗತಿಕ ಇತಿಹಾಸದ ಬಗ್ಗೆ ಅಥವಾ ಪ್ರಪಂಚದ ಇತಿಹಾಸದ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡಬೇಕಾಗತ್ತೆ ಈ ವರ್ಷ ಅಂದರೆ ಪ್ರಥಮ ಪಿ ಯು ಸಿಯಲ್ಲಿ ಸೊ ಅದಕ್ಕೆ ಸಂಬಂಧಿಸಿದಾಗೆ ಮೊದಲನೇ ಲೆಸನ್ ಯಾವುದು ಇಂಟ್ರಡಕ್ಷನ್ ಅನ್ನುವಂಥ ಲೆಸನ್ ಪಿ ಟಿ ಕೆ ಅನ್ನುವಂಥ ಲೆಸನ್ ಸೊ ಇದರ ಮೊದಲನೆಯ ಭಾಗವನ್ನು ನೋಡೋಣ ಇವತ್ತು ಅದರಲ್ಲಿ ಮುಖ್ಯವಾಗಿ ಇತಿಹಾಸ ಅಂದರೆ ಏನು ಅದರ ಅರ್ಥ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಅದರ ಜೊತೆಗೆ ಇತಿಹಾಸಕ್ಕೆ ಸಂಬಂಧಿಸಿದಾಗಿ ವಿವಿಧ ಇತಿಹಾಸಕಾರರು ನೀಡಿರುವಂತಹ ವ್ಯಾಖ್ಯಾನಗಳು ಯಾವ್ಯಾವು ಅಂಥೇಳಿ ಫಸ್ಟ್ಲಿ ವಿ ವಾಂಟ್ ಟು ಲರ್ನ್ ಎಬೌಟ್ ದ ಮೀನಿಂಗ್ ಆಫ್ ಹಿಸ್ಟ್ರಿ ಆ್ಯಂಡ್ ದೆನ್ ವಿ ವಾಂಟ್ ಟು ಲರ್ನ್ ಎಬೌಟ್ ದ ಡೆಫಿನಿಷನ್ಸ್ ಅಬೌಟ್ ದ ಹಿಸ್ಟ್ರಿ ಓಕೆನಾ ಸೊ ಈ ಎರಡು ಅಂಶಗಳನ್ನು ಇವತ್ತು ಅಧ್ಯಯನ ಮಾಡೋಣ ಫಸ್ಟ್ಲಿ ವಿ ವಾಂಟ್ ಟು ಲರ್ನ್ ಅಬೌಟ್ ದ ಮೀನಿಂಗ್ ಆಫ್ ಹಿಸ್ಟ್ರಿ ಇತಿಹಾಸದ ಅರ್ಥ ಮೀನಿಂಗ್ ಆಫ್ ಹಿಸ್ಟ್ರಿ ಸೊ ನಾವು ಸಾವೇ ಸಾಮಾನ್ಯವಾಗಿ ಇತಿಹಾಸ ಅಂದರೆ ಏನು ಅಂಥೇಳಿ ನಮಗೆ ಗೊತ್ತಿದೆ ಅಂದರೆ ಗತಕಾಲದ ಘಟನೆಗಳ ದಾಖಲೆಯೇ ಇತಿಹಾಸ ಅಂಥೇಳಿ ಹೇಳ್ತೇವೆ ಅಲ್ವಾ ಇಟ್ ಈಸ್ ದ ಸ್ಟಡಿ ಆಫ್ ಪಾಸ್ಟ್ ಈವೆಂಟ್ಸ್ ಅಲ್ವಾ ಇಟ್ ಈಸ್ ದ ಸ್ಟಡಿ ಆಫ್ ಪಾಸ್ಟ್ ಇವೆಂಟ್ಸ್ ಹಿಸ್ಟ್ರಿ ಅನ್ನುವಂಥದ್ದು ಇತಿಹಾಸ ಅನ್ನುವಂಥದ್ದು ಗತಕಾಲದ ಘಟನೆಗಳ ದಾಖಲೆ ಅಥವಾ ಇಟ್ ಇಸ್ ದ ರೆಕಾರ್ಡ್ ಆಫ್ ಪಾಸ್ಟ್ ಇವೆಂಟ್ಸ್ ಅಂತೇಳು ಕೂಡ ಕರೆಯಲಾಗ್ತದೆ ಸೊ ಹಾಗಾದರೆ ಈ ಇತಿಹಾಸ ಅನ್ನುವಂತಹ ಪದ ಯಾವ ಭಾಷೆಯ ಯಾವ ಪದದಿಂದ ಬಂದಿದೆ ಅನ್ನೋದನ್ನು ಫಸ್ಟ್ಲಿ ವಿ ವಾಂಟ್ ಟು ಲರ್ನ್ ಓಕೆನಾ ಮೊದಲು ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ದ ವರ್ಡ್ ಹಿಸ್ಟ್ರಿ ಇತಿಹಾಸ ಅನ್ನುವಂತಹ ಪದ

ಹಿಸ್ಟೋರಿಯಾ ಅನ್ನುವ ಪದದಿಂದ ಬಂದಿದೆ ಓಕೆನಾ ಸೊ ಇತಿಹಾಸ ಅನ್ನುವಂತಹ ಪದ ಗ್ರೀಕ್ ಭಾಷೆಯ ಯಾವ ಪದದಿಂದ ಬಂದಿದೆ ಹಿಸ್ಟೋರಿಯಾ ಅನ್ನುವ ಪದದಿಂದ ಬಂದಿದೆ ದ ವರ್ಡ್ ಹಿಸ್ಟ್ರಿ ವಿಚ್ ಈಸ್ ಡಿರೈಡ್ ಫ್ರಮ್ ದ ಗ್ರೀಕ್ ವರ್ಡ್ ಕಾಡ್ ಹಿಸ್ಟೋರಿಯಾ ಇತಿಹಾಸ ಅನ್ನುವಂತಹ ಪದ ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಅನ್ನುವಂತಹ ಪದದಿಂದ ಬಂದಿದ್ದು ಹಾಗಾದರೆ ಈ ಹಿಸ್ಟೋರಿಯಾ ಪದದ ಅರ್ಥ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಈಗ ಹಿಸ್ಟೋರಿಯಾ ಪದದ ಅರ್ಥ ಏನಪ್ಪ ಅಂದರೆ ದ ವರ್ಡ್ ಹಿಸ್ಟೋರಿಯಾ ಮೀನ್ಸ್ ಈ ಹಿಸ್ಟೋರಿಯಾ ಪದದ ಅರ್ಥ ಏನಪ್ಪ ಅಂದ್ರೆ ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ವಿಚಾರಣೆ ವಿಚಾರಣೆ ಅಥವಾ ತನಿಖೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ವಿಚಾರಣೆ ಅಥವಾ ತನಿಖೆ ಅನ್ನೋ ಅರ್ಥವನ್ನು ಕೊಡುತ್ತೆ ಓಕೆನಾ ಇತಿಹಾಸ ಅನ್ನುವಂತಹ ಪದ ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಅನ್ನುವ ಪದದಿಂದ ಬಂದಿದ್ದು ಅದರ ಅರ್ಥ ವಿಚಾರಣೆ ಅಥವಾ ತನಿಖೆ ಅನ್ನೋ ಅರ್ಥವನ್ನು ಕೊಡುತ್ತೆ ಹಿಸ್ಟ್ರಿ ದ ವರ್ಡ್ ಹಿಸ್ಟ್ರಿ ವಿಚ್ ಈಸ್ ಡ್ಯೂರಡ್ ಫ್ರಮ್ ದ ಗ್ರೀಕ್ ವರ್ಡ್ ಕಾಡ್ ಹಿಸ್ಟೋರಿಯಾ ವಿಚ್ ಮೀನ್ಸ್ ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಆನ್ ಇನ್ವೆಸ್ಟಿಗೇಷನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಒನ್ ಆ್ಯಂಡ್ ಟೂ ಮಾರ್ಕ್ಸ್ ಕ್ವಶನ್ ಓಕೆನಾ ಸೊ ಇಲ್ಲಿ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ರೈಸ್ ಆಗ್ತವೆ ಏನಂತ ಕೇಳ್ತಾರೆ ಇತಿಹಾಸ ಎನ್ನುವ ಪದ ಯಾವ ಭಾಷೆಯ ಯಾವ ಪದದಿಂದ ಬಂದಿದೆ ಎರಡು ಮಾರ್ಕ್ಸ್ಗೆ ಕೇಳ್ಬೋದು ಯಾವ ಭಾಷೆಯ ಪದದಿಂದ ಬಂದಿದೆ ಗ್ರೀಕ್ ಭಾಷೆಯ ಪದದಿಂದ ಬಂದಿದೆ ಯಾವ ಪದ ಅದು ಹಿಸ್ಟೋರಿಯಾ ಅನ್ನುವಂತಹ ಪದದಿಂದ ಬಂದಿದೆ ಹಾಗೂ ಕೇಳ್ಬೋದು ಅಥವಾ ಒಂದು ಅಂಕಕ್ಕೆ ಹಿಸ್ಟೋರಿಯಾ ಪದದ ಅರ್ಥವೇನು ಅಂತೇಳಿ ಕೇಳ್ತಾರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಹಿಸ್ಟೋರಿಯಾ ಹಿಸ್ಟೋರಿಯಾ ಪದದ ಅರ್ಥ ಏನು ವಿಚಾರಣೆ ಅಥವಾ ತನಿಖೆ ವಿಚ್ ಮೀನ್ಸ್ ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ಓಕೆನಾ ಸೊ ಹಾಗಾದರೆ ಇತಿಹಾಸ ಅನ್ನುವಂತಹ ಪದ ಹಿಸ್ಟ್ರಿ ಅನ್ನುವಂತಹ ಪದ ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಅನ್ನುವಂತಹ ಪದದಿಂದ ಬಂದಿದ್ದು ಅದರ ಅರ್ಥ ವಿಚಾರಣೆ ಅಥವಾ ತನಿಖೆ ಅನ್ನೋ ಅರ್ಥವನ್ನು ಕೊಡುತ್ತೆ ಓಕೆನಾ ಸೊ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ ರೈಸ್ ಆಗುತ್ತೆ ಏನಂತ ಅಂದರೆ ಈ ಇತಿಹಾಸವನ್ನು ಮೊದಲ ಬಾರಿಗೆ ವೈಜ್ಞಾನಿಕ ಆಧಾರದ ಮೇಲೆ ರಚಿಸಿದವರು ಯಾರು ಅಂಥೇಳಿ ಕೇಳ್ತಾರೆ ಓಕೆನಾ ಸೊ ಹಾಗೆ ವೈಜ್ಞಾ ವಿಜ್ಞಾನನ ಆಧಾರವಾಗಿಟ್ಕೊಂಡು ಅಥವಾ ವೈಜ್ಞಾನಿಕವಾಗಿ ಮೊದಲ ಬಾರಿಗೆ ಇತಿಹಾಸವನ್ನು ಅಧ್ಯಯನ ಮಾಡಿದವರು ಯಾರಪ್ಪ ಅಂದರೆ ಗ್ರೀಕರು ಗ್ರೀಕರು ಮೊದಲ ಬಾರಿಗೆ ಇತಿಹಾಸವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಅಥವಾ ವೈಜ್ಞಾನಿಕ ತಳಹದಿಯ ಮೇಲೆ ರಚಿಸೋದಕ್ಕೆ ಆರಂಭ ಮಾಡ್ತಾರೆ ದ ಗ್ರೀಕ್ಸ್ ವರ್ ದ ಫಸ್ಟ್ ಟು ಇವಾಲ್ವ್ ದ ಆರ್ಟ್ ಆಫ್ ರೈಟಿಂಗ್ ಹಿಸ್ಟ್ರಿ ಆ್ಯಸ್ ಎ ಸೈಂಟಿಫಿಕ್ ಡಿಸಿಪ್ಲಿನ್ ಓಕೆನಾ ದ ಗ್ರೀಕ್ಸ್ ವರ್ ದ ಫಸ್ಟ್ ಟು ಇವಾಗ್ ದ ಆರ್ಟ್ ಆಫ್ ರೈಟಿಂಗ್ ಹಿಸ್ಟ್ರಿ ಆಸ್ ಎ ಸೈಂಟಿಫಿಕ್ ಡಿಸಿಪ್ಲಿನ್ ಇತಿಹಾಸವನ್ನು ಒಂದು ವಿಜ್ಞಾನವನ್ನು ಇಟ್ಕೊಂಡು ರಚಿಸೋದಕ್ಕೆ ಆರಂಭ ಮಾಡಿದವರು ಯಾರಪ್ಪ ಅಂದರೆ ಅವರು ಯಾರು ಗ್ರೀಕರು ಓಕೆನಾ ಸೊ ಅದರಲ್ಲಿ ಮೊದಲ ವ್ಯಕ್ತಿ ಅಂತೇಳಿ ಕನ್ಸಿಡರ್ ಆಗೋದು ಯಾರಪ್ಪ ಅಂದರೆ ಹೆರಡೊಟಾಸ್ ಹೆರಡೊಟಾಸ್ ಅರಾಡೋಟಾಸ್ ಸೊ ಇವರು ಒಬ್ಬ ಗ್ರೀಕ್ ಇತಿಹಾಸಕಾರ ಆಗಿದ್ದು ಸೊ ಇವರು ಮೊದಲ ಬಾರಿಗೆ ಇತಿಹಾಸವನ್ನು ಒಂದು ವೈಜ್ಞಾನಿಕ ತಳಹದಿಯ ಮೇಲೆ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಬಿಕಾಸ್ ಆಫ್ ದಟ್ ರೀಸನ್ ಓನ್ಲಿ ಹೀ ಈಸ್ ಕನ್ಸಿಡರ್ ಆಸ್ ಫಾದರ್ ಆಫ್ ಹಿಸ್ಟ್ರಿ ಹಾಗಾಗಿ ಇವರನ್ನು ಇತಿಹಾಸದ ಇತಿಹಾಸದ ಪಿತಾಮಹ ಹೇಳಿ ಕರೀತಾರೆ ಇತಿಹಾಸದ ಪಿತಾಮಹ ಹೇಳಿ ಕರೀತಾರೆ ವೆರಿ ಇಂಪಾರ್ಟೆಂಟು ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಹೆರಡೊಟಾಸ್ರನ್ನು ಕರೀತಾರೆ ಓಕೆನಾ ಸೊ ಹೆರಡೊಟಾಸ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಹಿಸ್ಟ್ರಿ ಇವರನ್ನು ಇತಿಹಾಸದ ಪಿತಾಮಹ ಅಂತೇಳಿ ಕರೀತಾರೆ ವೈ ಹಿ ಈಸ್ ಕಾಲಿಂಗ್ ಅ ಫಾದರ್ ಆಫ್ ಹಿಸ್ಟ್ರಿ ಬಿಕಾಸ್ ಹೀ ಓನ್ಲಿ ಸ್ಟಾರ್ಟೆಡ್ ಟು ಇ ವಾಲ್ ದ ಆರ್ಟ್ ಆಫ್ ರೈಟಿಂಗ್ ಆ್ಯಸ್ ಎ ಸೈಂಟಿಫಿಕ್ ಡಿಸಿಪ್ಲಿನ್ ಓಕೆನಾ ಸೊ ಇತಿಹಾಸವನ್ನು ಒಂದು ವೈಜ್ಞಾನಿಕ ತಳಹದಿಯ ಮೇಲೆ ರಚಿಸೋದಕ್ಕೆ ಆರಂಭ ಮಾಡಿದವ್ರೆ ಯಾರು ಹೆರ್ಡಟಾಸ್ ಮೊದಲ ಬಾರಿಗೆ ಆರಂಭ ಮಾಡಿದವ್ರೆ ಇವರಾಗಿದ್ದರು ಸೊ ಬಿಕಾಸ್ ಆಫ್ ದಟ್ ರೀಸನ್ ಓನ್ಲಿ ಹಿ ಈಸ್ ಕಾಲ್ಡ್ ಎಸ್ ಫಾದರ್ ಆಫ್ ಹಿಸ್ಟ್ರಿ ಸೊ ಹಾಗಾಗಿಯೇ ಇವರನ್ನು ಏನಂತೇಳಿ ಕರೆಯಲಾಗುತ್ತೆ ಇತಿಹಾಸದ ಪಿತಾಮಹ ಅಂಥೇಳಿ ಕರೀತಾರೆ ವೆರಿ ಇಂಪಾರ್ಟೆಂಟ್ ಆಯಿತಾ ಸೊ ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ನಾವು ನೋಡೋದು ಯಾವುದ್ಯಾವುದು ಇತಿಹಾಸ ಅನ್ನುವಂತಹ ಪದ ಯಾವ ಭಾಷೆಯ ಯಾವ ಪದದಿಂದ ಬಂದಿದೆ ಅಂದರೆ ಇಟ್ ಈಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಕಾಡ್ ಹಿಸ್ಟೋರಿಯಾ ಇದು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಅನ್ನುವಂತಹ ಪದದಿಂದ ಬಂದಿದೆ ಸೊ ಇದರ ಅರ್ಥ ಏನು ವಾಟ್ ಇಸ್ ದ ಮೀನಿಂಗ್ ಆಫ್ ಹಿಸ್ಟೋರಿಯಾ ಹಿಸ್ಟೋರಿಯಾ ಮೀನ್ಸ್ ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ಹಿಸ್ಟೋರಿಯಾ ಪದಾರ್ಥ ವಿಚಾರಣೆ ಅಥವಾ ತನಿಖೆಯನ್ನು ಅರ್ಥವನ್ನು ಕೊಡುತ್ತೆ ಅದ್ರ ಜೊತೆಗೆ ಇತಿಹಾಸವನ್ನು ವೈಜ್ಞಾನಿಕ ತಳಹದಿಯ ಮೇಲೆ ರಚಿಸಲು ಆರಂಭಿಸಿದವರು ಯಾರು ಅಂದರೆ ದ ಗ್ರೀಕ್ಸ್ ವರ್ ದ ಫಸ್ಟ್ ಟು ಇವಾಲ್ವ್ ದ ಆರ್ಟ್ ಆಫ್ ರೈಟಿಂಗ್ ಹಿಸ್ಟ್ರಿ ಆ್ಯಸ್ ಎ ಸೈಂಟಿಫಿಕ್ ಡಿಸಿಪ್ಲಿನ್ ವಿಜ್ಞಾ ವಿಜ್ಞಾನದ ಆಧಾರದ ಮೇಲೆ ಇತಿಹಾಸವನ್ನು ರಚಿಸೋದಕ್ಕೆ ಆರಂಭ ಮಾಡಿದವರು ಗ್ರೀಕರಾಗಿದ್ದರು ಹಾಗೆ ಆರಂಭಿಸಿದ ಮೊದಲ ವ್ಯಕ್ತಿ ಯಾರು ಹೀ ಇಸ್ ದ ಫಸ್ಟ್ ಪರ್ಸನ್ ದಟ್ ಈಸ್ ಹೆರೋಡಟಾಸ್ ಸೊ ಬಿಕಾಸ್ ಆಫ್ ದಟ್ ರೀಸನ್ ಹೀ ಇಸ್ ಕಾಡ್ ಆಸ್ ಫಾದರ್ ಆಫ್ ಹಿಸ್ಟ್ರಿ ಹಾಗಾಗಿ ಇವರನ್ನೇನಂತ ಕರೀತಾರೆ ಇತಿಹಾಸದ ಪಿತಾಮಹ ಹೇಳಿ ಕರೀತಾರೆ ಕ್ಲಿಯರ್ ಐ ಥಿಂಕ್ ನೆಕ್ಸ್ಟ್ ವಿ ವಾಂಟ್ ಟು ಲರ್ನ್ ವೆರ್ ವೆರಿ ಇಂಪಾರ್ಟೆಂಟ್ ಸೊ ಅದೇ ಯಾವುದಪ್ಪ ಅಂದರೆ ಐದು ಅಂಕಕ್ಕೆ ಪದೇ ಪದೇ ಎಕ್ಸಾಮ್ನಲ್ಲಿ ಕೇಳುವಂತಹ ಪ್ರಶ್ನೆ ಅದು ಯಾವುದು ಅಂದರೆ ರೈಟ್ ದ ಡೆಫಿನಿಷನ್ಸ್ ಅಬೌಟ್ ದ ಹಿಸ್ಟ್ರಿ ಇತಿಹಾಸದ ಮೇಲಿರುವ ಪ್ರಮುಖ ವ್ಯಾಖ್ಯಾನಗಳನ್ನು ತಿಳಿಸಿ ಅಂತೇಳಿ ಕೇಳ್ತಾರೆ ಓಕೆನಾ ಸೊ ಸಮ್ ಫ್ಯೂ ಇಂಪಾರ್ಟೆಂಟ್ ಹಿಸ್ಟೋರಿಯನ್ಸ್ ದೆ ಗೇವ್ ದೇ ಓನ್ ಡೆಫಿನಿಷನ್ಸ್ ಅಬೌಟ್ ದ ಹಿಸ್ಟ್ರಿ ಇತಿಹಾಸದ ಬಗ್ಗೆ ಕೆಲ ಇತಿಹಾಸಕಾರರು ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ನೀಡಿದ್ದಾರೆ ಈಗ ನನ್ನ ಹತ್ರ ಇತಿಹಾಸ ಅಂತ ಕೇಳಿದ್ರೆ ಇತಿಹಾಸ ಅಂದರೆ ಏನು ಅಂತೇಳಿ ಕೇಳಿದ್ರೆ ನನ್ನದೇ ಆದಂತಹ ವ್ಯಾಖ್ಯಾನವನ್ನು ನೀಡ್ಬೋದು ಇನ್ನೊಬ್ಬರ ಹತ್ರ ಕೇಳಿದ್ರೆ ಇನ್ನೊಬ್ಬರು ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ನೀಡ್ಬೋದು ಸೊ ಅಲ್ಲಿ ಪದ ಬದಲಾವಣೆಗಳಾಗ್ಬೋದು ಅರ್ಥ ಒಂದೇ ಇದ್ದರೂ ಕೂಡ ಪದ ಬದಲಾವಣೆಗಳಾಗ್ಬೋದು ಅಲ್ವಾ ಸೊ ಹಾಗೆಯೇ ಇತಿಹಾಸಕಾರರು ಕೂಡ ತಮ್ಮದೇ ದೃಷ್ಟಿಕೋನದಲ್ಲಿ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಇತಿಹಾಸದ ಮೇಲೆ ನೀಡ್ತಾ ಹೋಗ್ತಾ ಇದ್ದಾರೆ ಓಕೆನಾ ಸೊ ನೌ ವಿ ವಾಂಟ್ ಟು ಲರ್ಂಡ್ ಯಾರೆಲ್ಲ ಇತಿಹಾಸಕಾರರು ಏನೆಲ್ಲ ವ್ಯಾಖ್ಯಾನವನ್ನು ಈ ಇತಿಹಾಸದ ಮೇಲೆ ನೀಡಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಓಕೆನಾ ವ್ಯಾಖ್ಯಾನಗಳು ಅಂತೇಳಿ ಹೇಳಲೈನ್ ತಗೊಳ್ಳಿ ಡೆಫಿನೇಷನ್ಸ್ ವ್ಯಾಖ್ಯಾನಗಳು ವ್ಯಾಖ್ಯಾನಗಳು ಡೆಫಿನಿಷನ್ಸ್ ಇತಿಹಾಸದ ಮೇಲೆ ಇರುವಂತಹ ವ್ಯಾಖ್ಯಾನಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಫಸ್ಟ್ಲಿ ವಿ ವಾಂಟ್ ಟು ಲರ್ನ್ ದ ಹೆರೊಡಟಾಸ್ ಹೆರಡಟಾಸ್ ನೀಡಿರುವಂತಹ ವ್ಯಾಖ್ಯಾನ ಏನು ಅನ್ನೋದನ್ನು ನೋಡ್ಕೊಳ್ಳೋಣ ಹೆರಡೊಟಾಸ್ ಅಲ್ಡೀ ವಿ ನೋ ದಟ್ ಹೆರೊಡೊಟಾಸ್ ಹಿ ಈಸ್ ಕನ್ಸಿಡರ್ಡ್ ಆ್ಯಸ್ ದ ಫಾದರ್ ಆಫ್ ಹಿಸ್ಟ್ರಿ ಏನಂತೇಳಿ ಕರೆಯಲಾಗ್ತದೆ ಇತಿಹಾಸದ ಪಿತಾಮಹ ಅಂಥೇಳಿ ಕರೀತಾರೆ

ಹೆರೊಡಟಾಸರ ಕೃತಿ ಹೆರಡೊಟಾಸ್ರ ಕೃತಿ ಯಾವುದು ಅಂತೇಳಿ ಕೇಳ್ಬೋದು ವಿಚ್ ಇಸ್ ದ ವರ್ಕ್ ಆಫ್ ಹೆರೊಡಟಾಸ್ ಅಂತೇಳಿ ಅಥವಾ ದ ಹೂ ರೋಟ್ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ ಅಂಥೇಳು ಕೂಡ ಕೇಳ್ಬೋದು ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಂದರೆ ಅವರ ಯಾರು ಹೆರೊಡಟಾಸ್ ಹೂ ಈಜಿ ಇಸ್ ದ ಫಾದರ್ ಆಫ್ ಹಿಸ್ಟ್ರಿ ಇವರ ಯಾರು ಇತಿಹಾಸದ ಪಿತಾಮಹ ಇತಿಹಾಸದ ಪಿತಾಮಹನಾದಂತಹ ಹೆರಡಟಾಸ್ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ ಅನ್ನುವಂತಹ ಕೃತಿಯನ್ನು ರಚಿಸ ಾರೆ ಸೊ ಹಾಗಾದರೆ ಇವರ ಪ್ರಕಾರ ಇತಿಹಾಸ ಅಂದರೆ ಏನು ಅನ್ನೋದನ್ನು ನಾವು ನೋಡಬೇಕು ಓಕೆನಾ ಸೊ ಇವರ ಪ್ರಕಾರ ಇತಿಹಾಸ ಅಂದರೆ ಏನಪ್ಪ ಅಂದರೆ ಹಿಸ್ಟ್ರಿ ಈಸ್ ಎ ರೆಕಾರ್ಡ್ ಆಫ್ ಗ್ರೇಟ್ ಹೀರೋಸ್ ಆ್ಯಂಡ್ ಯೂನಿಕ್ ಇವೆಂಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಸಿ ಹಿಸ್ಟ್ರಿ ಈಸ್ ಎ ರೆಕಾರ್ಡ್ ಆಫ್ ಗ್ರೇಟ್ ಹೀರೋಸ್ ಆ್ಯಂಡ್ ಯೂನಿಕ್ ಈವೆಂಟ್ ಟು ಬಿ ರಿಮ್ಯಾಂಬರ್ಡ್ ಬೈ ದ ಫ್ಯೂಚರ್ ಜನ್ರೇಷನ್ ದಟ್ಸ್ ಇಂಪಾರ್ಟೆಂಟ್ ಟು ಬಿ ರಿಮ್ಯಾಂಬರ್ಡ್ ಬೈ ದ ಫ್ಯೂಚರ್ ಜನರೇಷನ್ ಮುಂದಿನ ಪೀಳಿಗೆಯು ನೆನಪಿಡಲೇಬೇಕಾದ ಲಿಸನ್ ಪ್ರಾಪರ್ಲಿ ಮುಂದಿನ ಪೀಳಿಗೆಯು ನೆನಪಿಡಲೇಬೇಕಾದ ಮಹಾನ್ ವೀರರ ಮತ್ತು ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ ಅಂತೇಳಿ ಇವ್ರು ಹೇಳ್ತಾರೆ ಎರಡು ಪ್ರಕಾರ ಏನು ಮುಂದಿನ ಪೀಳಿಗೆಯು ಮುಂದಿನ ಪೀಳಿಗೆಯು ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ನೆನಪಿಡಬೇಕಾದ ಮಹಾನ್ ವೀರರ ಮಹಾನ್ ವೀರರ ಮತ್ತು ಮಹತ್ವಪೂರ್ಣ ಮಹತ್ವಪೂರ್ಣ ಘಟನೆಗಳ ಘಟನೆಗಳ ದಾಖಲೆಯೇ ದಾಖಲೆಯೇ ಇತಿಹಾಸ ಅಂಥೇಳಿ ಹೆರಡಟಾಸ್ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ನೀಡ್ತಾರೆ ಸೊ ಇಬ್ಬರ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಲಾಗುತ್ತೆ ಅಂಥೇಳಿ ಅವ್ರು ಹೇಳ್ತಾ ಇದ್ದಾರೆ ಯಾರ ಬಗ್ಗೆ ಮಹಾನ್ ವೀರರ ಬಗ್ಗೆ ಅಧ್ಯಯನ ಮಾಡ್ತೇವೆ ಈ ಫಾರ್ ಎಕ್ಸಾಂಪಲ್ ನಾವು ಗಾಂಧೀಜಿಯ ಬಗ್ಗೆ ಇತಿಹಾಸದಲ್ಲಿ ತಿಳ್ಕೊಳ್ತೇವೆ ಅಂದರೆ ಅವರ ಇತಿಹಾಸದಲ್ಲಿ ಒಬ್ಬರು ಮಹಾನ್ ವೀರರು ಅಥವಾ ಮಹತ್ವ ಪ್ರಮುಖ ವ್ಯಕ್ತಿ ಅಂತೇಳಿ ಮಹಾನ್ ವೀರರು ಅಂದರೆ ಅವರು ಯುದ್ಧವನ್ನೇ ಮಾಡಬೇಕು ಅಂತ ಹೇಳಿ ಅಲ್ಲ ಸೊ ಅವರು ಪ್ರಮುಖವಾದಂತಹ ವ್ಯಕ್ತಿಯಾಗಿರ್ತಾರೆ ಸೊ ಅಂಥವ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ ನಾವಿವತ್ತು ಹೋದ್ವಿ ನಮ್ಮ ಕಾಲಾನಂತರದಲ್ಲಿ ನಮ್ಮನ್ನು ಅಧ್ಯಯನ ಮಾಡಬೇಕಾದ್ರೆ ನಾವು ಏನಾಗಿರಬೇಕಾಗತ್ತೆ ಒಬ್ಬರು ಮಹಾನ್ ವೀರ

ಅ ಹಾಗಾಗೆ ಹೋದರೆ ನಮ್ಮನ ಬಗ್ಗೆ ಯಾವುದೇ ಪಠ್ಯದಲ್ಲಿ ಅಧ್ಯಯನವನ್ನು ಮಾಡೋದಿಲ್ಲ ಅಲ್ವಾ ಎಸ್ ಸೊ ಹಾಗೆಯೇ ಮಹತ್ವಪೂರ್ಣ ಘಟನೆಗಳು ಇವತ್ತು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಇತಿಹಾಸದಲ್ಲಿ ತಿಳ್ಕೊಳ್ತೇವೆ ಕಾರಣ ಅದು ಏನು ಇತಿಹಾಸದಲ್ಲಿ ಒಂದು ಮಹತ್ವಪೂರ್ಣ ಘಟನೆ ಸೊ ಇಂತಹ ಮಹಾನ್ ವೀರರ ಮತ್ತು ಮಹತ್ವಪೂರ್ಣ ಘಟನೆಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಅಥವಾ ಅದರ ದಾಖಲೆಯೇ ಇತಿಹಾಸ ಅಂಥೇಳಿ ಯಾರು ಹೇಳ್ತಾರೆ ಎರಡು ಟಾಸ್ ಸೊ ಇವರು ಯಾರು ನೆನ್ಪಿಟ್ಕೊಳ್ಬೇಕು ಅಂತೇಳಿ ಹೀಗೆ ದಾಖಲೆ ಮಾಡುವಂಥದ್ದು ಮುಂದಿನ ಪೀಳಿಗೆ ಈಗ ನಮ್ಮ ಹಿಂದೆ ನಡೆದಂತಹ ಘಟನೆಯನ್ನು ನಾವು ಅಧ್ಯಯನ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಈಗ ನಡೆಯುವಂಥ ಘಟನೆಯನ್ನು ಮುಂದಿನ ಪೀಳಿಗೆ ನೆಕ್ಸ್ಟ್ ಜನ್ರೇಷನ್ ಅದನ್ನು ತಿಳ್ಕೊಳ್ಬೇಕು ಸೊ ಆ ತಿಳ್ಕೊಳ್ಳೋದಕ್ಕೆ ಏನು ಬೇಕಾಗತ್ತೆ ದಾಖಲೆಗಳು ಬೇಕಾಗ್ತಾರೆ ಸೊ ಈ ದಾಖಲೆಯೇ ಏನಂತೇಳಿ ಕರಿತಾ ಇದ್ದಾರೆ ಇತಿಹಾಸ ಅಂತೇಳಿ ಯಾರು ಕರೀತಾ ಇರುವಂಥದ್ದು ಹೆರಡಟಾಸ್ ಅಕಾರ್ಡಿಂಗ್ ಟು ಹಿಮ್ ಅಕಾರ್ಡಿಂಗ್ ಟು ಹೆರಡಟಾಸ್ ಹಿಸ್ಟ್ರಿ ಈಸ್ ಎ ರೆಕಾರ್ಡ್ ಅದು ಒಂದೇನೋದು ದಾಖಲೆ ಯಾವುದರ ದಾಖಲೆ ಹಿಸ್ಟ್ರಿ ಈಸ್ ಎ ರೆಕಾರ್ಡ್ ಆಫ್ ಗ್ರೇಟ್ ಹೀರೋಸ್ ಮಹಾನ್ ವೀರರ ಆ್ಯಂಡ್ ಯುನೀಕ್ ಇವೆಂಟ್ಸ್ ಮಹತ್ವಪೂರ್ಣ ಘಟನೆಗಳ ದಾಖಲೆ ಟು ಬಿ ರಿಮೆಂಬರ್ಡ್ ಬೈ ದ ಫ್ಯೂಚರ್ ಜನ್ರೇಷನ್ once again listen so history is a record of great heroes and unique event to be remembered by the future generation according to whom ಅಕಾರ್ಡಿಂಗ್ ಟು ಹೆರಡಟಾಸ್ ಅಕಾರ್ಡಿಂಗ್ ಟು ಹೆರಡಟಾಸ್ ಹೆರಡಟಾಸ್ನ ಪ್ರಕಾರ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಮತ್ತು ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ ಅಂಥೇಳಿ ಹೆರಡಟಾಸ್ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಇತಿಹಾಸದ ಮೇಲೆ ನೀಡಿದ್ದಾರೆ ಇಟ್ ಈಸ್ ದ ಒನ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಅಬೌಟ್ ದ ಹಿಸ್ಟ್ರಿ ಗಿವನ್ ಬೈ ಹೆರೊಡಟಾಸ್ ಹೆರಡಟಾಸ್ ನೀಡಿದಂತಹ ಒಂದು ವ್ಯಾಖ್ಯಾನ ಅಂತೇಳಿ ಗೊತ್ತಿಲ್ಲ ಓಕೆನಾ ಇಟ್ಸ್ ಕ್ಲಿಯರ್ ಹೆರಡೋಟಾಸ್ ನೀಡಿದಂತಹ ವ್ಯಾಖ್ಯಾನ ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಹಿಸ್ಟೋರಿಯನ್ಸ್ ಹೂ ಆಲ್ಸೋ ಗೇವ್ ಅಬೌಟ್ ದ ಡೆಫಿನೇಷನ್ಸ್ ಅಬೌಟ್ ದ ಹಿಸ್ಟ್ರಿ ಇತಿಹಾಸದ ಬಗ್ಗೆ ತನ್ನದೇ ಆದಂತಹ ವ್ಯಾಖ್ಯಾನವನ್ನು ನೀಡಿದ್ದಾರೆ ಅವರೇ ಯಾರಪ್ಪ ಅಂದರೆ ಸೆಂಟ್ ಅಗಸ್ಟೀನ್ ಅನ್ನುವಂಥವ್ರು ಸೆಂಟ್ ಅಗಸ್ಟೀನ್ ಸೆಂಟ್ ಆಗಸ್ಟಿನ್ ಅನ್ನುವಂಥವರು ಕೂಡ ಇತಿಹಾಸದ ಬಗ್ಗೆ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ನೀಡಿದ್ದಾರೆ ಸೊ ಅವರ ಪ್ರಮುಖವಾದಂತಹ ಕೃತಿ ಯಾವುದಪ್ಪ ಅಂದರೆ ದ ಸಿಟಿ ಆಫ್ ಗಾಡ್ ಅನ್ನುವಂಥ ದ ಸಿಟಿ ಆಫ್ ಗಾಡ್ ದ ಸಿಟಿ ಆಫ್ ಗಾಡ್ ಅನ್ನೋದು ಇವರ ಕೃತಿಯಾಗಿದೆ ಸೆಂಟ್ ಅಗಸ್ಟಿನ್ರ ಕೃತಿ ದ ಸಿಟಿ ಆಫ್ ಗಾಡ್ ಅನ್ನುವಂಥ ವೆರಿ ಇಂಪಾರ್ಟೆಂಟ್ ದ ಸಿಟಿ ಆಫ್ ಗಾಡ್ ಕೃತಿಯನ್ನು ರಚಿಸಿದವರು ಯಾರು ಹೂ ರೋಟ್ ದ ಸಿಟಿ ಆಫ್ ಗಾಡ್ ಅಂತೇಳಿ ಕರೆ ಕೇಳ್ತಾರೆ ಸೊ ಅವ್ರು ಯಾರು ಅಗಸ್ಟಿನ್ ಅನ್ನುವಂಥವ್ರು ಈ ಕೃತಿಯನ್ನು ರಚಿಸಿದ್ದಾರೆ ಸೊ ಇವರ ಪ್ರಕಾರ ಇತಿಹಾಸ ಅಂದರೆ ಏನು ಅಂದರೆ ಹಿಸ್ಟ್ರಿ ಇಸ್ ದ ಸ್ಟಡಿ ಆಫ್ ದ ಸ್ಟ್ರಗಲ್ ಇಟ್ ಇಸ್ ದ ಸ್ಟ್ರಗಲ್ ಬಿಟ್ವೀನ್ ಹೋಮ್ ಬಿಟ್ವೀನ್ ಗಾಡ್ ಆ್ಯಂಡ್ ಸೈತಾನ್ ಗಾಡ್ ಆ್ಯಂಡ್ ಸೈತಾನ್ ಸೊ ಇತಿಹಾಸ ಅನ್ನುವಂಥದ್ದು ಇವರ ಪ್ರಕಾರ ಏನು ಅಂದರೆ ಇಲ್ಲಿ ದೇವರು ಮತ್ತು ದೇವರು ಮತ್ತು ಸೈತಾನ್ನ ನಡುವಿನ ನಡುವಿನ ಹೋರಾಟದ ಹೋರಾಟದ ಕಥೆಯೇ ಇತಿಹಾಸ ಅಂಥೇಳಿ ಯಾರು ಹೇಳ್ತಾರೆ ಕತೆಯೇ ಇತಿಹಾಸ ಅಂಥೇಳಿ ಸೇಂಟ್ ಆಗಸ್ಟಿನ್ ಹೇಳ್ತಾರೆ ಸೊ ಇದೊಂದು ಕತೆ ಯಾವುದರ ಯಾರಿಬ್ಬರ ನಡುವಿನ ಹೋರಾಟ ಗಾಡ್ ಆ್ಯಂಡ್ ಸೈತಾನ್ ಸೊ ಇಲ್ಲಿ ಕ್ಲಿಯರ್ ನಿಮಗೊಂದು ಸರಿ ಕನ್ಫ್ಯೂಷನ್ ಆಗ್ಬೋದು ಇದೇನಪ್ಪ ಅಂದರೆ ದೇವರು ಮತ್ತು ಸೈತಾನನ ಬಗ್ಗೆನ ನಡುವಿನ ಹೋರಾಟವನ್ನು ಇತಿಹಾಸದಲ್ಲಿ ತಿಳ್ಕೊಳ್ತೀವ್ ಇದರ ಒಳ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಗಾಡ್ ಅಂದರೆ ಒಳ್ಳೆಯದು ಅಂಥೇಳಿ ಅರ್ಥ ಒಳ್ಳೆಯದು ಅಂತೇಳಿ ಸೈತಾನ ಅಂದರೆ ಕೆಟ್ಟದ್ದು ಒಳ್ಳೆಯ ಮತ್ತು ಕೆಟ್ಟದರ ನಡುವಿನ ಹೋರಾಟ ಅಂತೇಳಿ ಹೇಳ್ತಾ ಇರೋವಂಥದ್ದು ಓಕೆನಾ ಸೊ ಅಂದರೆ ದೇವರು ಮತ್ತು ಸೈತಾನ್ ನಡುವಿನ ಹೋರಾಟ ಅಂಥೇಳಿ ಅರ್ಥ ಅಲ್ಲ ಅದರ ಒಳ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಗಾಡ್ ಹೀ ಈಸ್ ರೆಪ್ರೆಸೆಂಟಿಂಗ್ ದಟ್ ಈಸ್ ಗುಡ್ ಒಳ್ಳೆಯದರ ಬಗ್ಗೆ ಅದು ಸೂಚಿಸಿದ್ರೆ ಸೊ ಸೈತಾನ್ ಅನ್ನುವಂಥದ್ದು ಅದು ಕೆಟ್ಟದರ ಬಗ್ಗೆ ಸೂಚಿಸುವಂಥದ್ದು ಈ ಒಳ್ಳೆಯ ಮತ್ತು ಕೆಟ್ಟದರ ನಡುವಿನ ಹೋರಾಟ ಇಬ್ಬರ ನಡುವೆ ಜಗಳ ಆಗ್ತಾ ಇದೆ ಅಥವಾ ಹೋರಾಟ ನಡೀತಾ ಇದೆ ಅಂದರೆ ಆ ಒಬ್ಬರ ಕಡೆ ಒಳ್ಳೆಯದಿರುತ್ತೆ ಇನ್ನೊಬ್ಬರ ಕಡೆಗೆ ಕೆಟ್ಟದ್ದಿರುತ್ತೆ ಒಬ್ಬರು ಸರಿಯಾದ ದಿಕ್ಕಿನಲ್ಲಿ ಇರ್ತಾರೆ ಇನ್ನೊಬ್ಬರು ಕೆಟ್ಟ ದಿಕ್ಕಿನಲ್ಲಿ ಇರ್ತಾರೆ ಅಲ್ವಾ ಸೊ ಅಂದರೆ ಇವರಿಬ್ಬರ ನಡುವಿನ ಹೋರಾಟ ಫಾರ್ ಎಕ್ಸಾಂಪಲ್ ಭಾರತವನ್ನು ನೋಡಿದ್ಕೊಳ್ಳೋದಾದರೆ ಭಾರತದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಇತಿಹಾಸದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಅಲ್ವಾ ಸೊ ಇಲ್ಲಿ ಭಾರತೀಯರು ಏನಕ್ಕೋಸ್ಕರ ಹೋರಾಟ ಮಾಡಿದ್ರು ಸ್ವಾತಂತ್ರ್ಯಕ್ಕೋಸ್ಕರ ಅಂದರೆ ಅಲ್ಲಿ ಗಾಡ್ ಅಂತೇಳಿ ಅರ್ಥ ಅಂದರೆ ಒಳ್ಳೆಯದು ಗುಡ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಅಲ್ವಾ ಸೊ ಹಾಗೆಯೇ ಅಲ್ಲಿ ಬ್ರಿಟಿಷರು ನಮ್ಮ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ರು ಅವರನ್ನು ನಾವಿಲ್ಲಿ ಏನು ಕನ್ಸಿಡರ್ ಮಾಡ್ಬೋದು ಸೈತಾನ್ ಅಂಥೇಳಿ ಕನ್ಸಿಡರ್ ಮಾಡ್ಬೋದು ಸಾರಿ ಸೊ ಹೀಗೆ ಒಳ್ಳೆಯದರು ಮತ್ತು ಕೆಟ್ಟದರ ನಡುವಿನ ಹೋರಾಟದ ಕತೆ ಹಿಸ್ಟ್ರಿ ಇಸ್ ದ ಸ್ಟೋರಿ ಆಫ್ ದ ಸ್ಟ್ರಗಲ್ ಬಿಟ್ವೀನ್ ಗಾಡ್ ಆ್ಯಂಡ್ ಸೈತಾನ್ ದೇವರು ಮತ್ತು ಸೈತಾನ್ ನಡುವಿನ ಹೋರಾಟ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಸೊ ಅಂತಿಮವಾಗಿ ಏನಾಗುತ್ತೆ ಅನ್ನೋದನ್ನು ಕೂಡ ಕ್ಲಿಯರ್ ಮಾಡ್ತಾರೆ ವಿಚ್ ವುಡ್ ಅಲ್ಟಿಮೇಟ್ಲಿ ಆ್ಯಂಡ್ ಇನ್ ದ ವಿಕ್ಟ್ರಿ ಆಫ್ ಗಾಡ್ ಓವರ್ ಸೈತಾನ್ ದಟ್ಸ್ ಇಂಪಾರ್ಟೆಂಟ್ ಸೊ ಅಂತಿಮವಾಗಿ ಯಾರ ವಿಜಯದೊಂದಿಗೆ ಇದು ಅಂತ್ಯವಾಗುತ್ತೆ ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ ಯಾರ ವಿಜಯದೊಂದಿಗೆ ಅಂತ್ಯವಾಗುತ್ತಪ್ಪ ಅಂದರೆ ಸೈತಾನನ ಮೇಲೆ ದೇವರ ವಿಜಯದೊಂದಿಗೆ ಸೈತಾನನ ಮೇಲೆ ಸೈತಾನನ ಮೇಲೆ ದೇವರ ದೇವರ ವಿಜಯದೊಂದಿಗೆ ಅದು ಅಂತ್ಯವಾಗುತ್ತೆ ಅಂಥೇಳಿ ಯಾರು ಹೇಳ್ತಾ ಇಲ್ಲಿ ಸೈಂಟ್ ಆಗಸ್ಟೀನ್ ವಿವರಣೆಯನ್ನು ನೀಡ್ತಾರೆ ಸೊ ಅವರ ಪ್ರಕಾರ ಇತಿಹಾಸ ಅಂದರೆ ಇದು ಯಾರಿಬ್ಬರ ನಡುವಿನ ಹೋರಾಟ ಕತೆ ಅದು ದೇವರು ಮತ್ತು ಸೈತಾನ್ ಒಳ್ಳೆಯದರು ಮತ್ತು ಕೆಟ್ಟದರ ನಡುವಿನ ಹೋರಾಟ ಅಂತಿಮವಾಗಿ ವಿಚ್ ವುಡ್ ಅಲ್ಟಿಮೇಟ್ಲಿ ಆ್ಯಂಡ್ ಇನ್ ದ ವಿಕ್ಟ್ರಿ ಆಫ್ ಗಾಡ್ ಓವರ್ ಸೈತಾನ್ ಈ ಸೈತಾನ್ನ ಮೇಲಿನ ದೇವರ ವಿಜಯದೊಂದಿಗೆ ಇದು ಅಂತ್ಯ ಅಂತಿಮವಾಗಿ ಅಂತ್ಯವಾಗುತ್ತದೆ ಅಂಥೇಳಿ ಇವರು ವಿವರಣೆಯನ್ನು ನೀಡ್ತಾರೆ ಹಾಗಾದರೆ ಸೆಂಟ್ ಆಗಸ್ಟಿನ್ ಪ್ರಕಾರ ಇತಿಹಾಸ ಅಂದರೆ ಇದು ದೇವರು ಮತ್ತು ಸೈತಾನನ ನಡುವಿನ ಹೋರಾಟದ ಕತೆ ಅಂಥೇಳಿ ಕ್ಲಿಯರ್ ಆಯಿತು ಓಕೆನಾ ಸೊ ಸೆಂಟ್ ಆಗಸ್ಟಿನ್ ಪ್ರಕಾರ ಇತಿಹಾಸ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ನೆಕ್ಸ್ಟ್ ವಿ ವಾಂಟ್ ಟು ಲರ್ನ್ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಎಬೌಟ್ ದ ಹಿಸ್ಟ್ರಿ ದಟ್ ಈಸ್ ಕಾರ್ಲ್ ಮಾರ್ಕ್ಸ್ ನೀಡಿರುವಂತಹ ಒಂದು ವ್ಯಾಖ್ಯಾನ ಮಾರ್ಕ್ಸ್ ಅಂದ್ರೇ ನಮಗೆ ಗೊತ್ತು ಸೊ ಅವರು ಯಾರ ಪರವಾಗಿ ಹೋರಾಡ ಹೋರಾಟ ಮಾಡಿರುವಂಥವರು ಕಾರ್ಮಿಕರ ಪರವಾಗಿ ಕಾರ್ಮಿಕರು ಅಂದರೆ ಇಲ್ಲದವರ ಪರವಾಗಿ ಅಂಥೇಳಿ ಅರ್ಥ ಅಲ್ವ ಸೊ ಕಾರ್ಮಿಕರು ಅಂದರೆ ಅಲ್ಲಿ ಅರ್ಥ ಏನು ಇಲ್ಲದವರ ಪರವಾಗಿ ಹೋರಾಟ ಮಾಡಿದವರು ಸೊ ಅದನ್ನು ಬೇಸಾಗಿಟ್ಕೊಂಡೆ ಕಾರ್ಮಾಕ್ಸ್ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಇತಿಹಾಸದ ಬಗ್ಗೆ ನೀಡ್ತಾ ಹೋಗ್ತಾರೆ

ಸೊ ಕಾಲ್ಮಾರ್ಕ್ಸ್ ಎರಡು ಪ್ರಮುಖವಾದಂತಹ ಕೃತಿಗಳನ್ನು ರಚಿತಾರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಟೂ ಮಾರ್ಕ್ಸ್ ಎರಡು ಅಂಕಕ್ಕೆ ಇಲ್ಲಿ ಕೇಳಲೇಬಹುದಾದಂತಹ ಪ್ರಶ್ನೆ ಇಲ್ಲಿಂದ ರೈಸ್ ಆಗುತ್ತೆ ಏನಪ್ಪ ಅಂದರೆ ವಾಟ್ ಆರ್ ದ ಟೂ ವರ್ಡ್ಸ್ ರಿಟರ್ನ್ ಬೈ ಕಾಲ್ಮಾರ್ಕ್ಸ್ ಕಾಲ್ಮಾರ್ಕ್ಸ್ ರಚಿದಂತಹ ಎರಡು ಕೃತಿಗಳನ್ನು ತಿಳಿಸಿ ಅಂಥೇಳಿ ಅಥವಾ ಯಾವುವು ಅಂಥೇಳಿ ಕೇಳ್ತಾರೆ ಸೊ ಯಾವ್ಯಾವ ಎರಡು ಪ್ರಮುಖವಾದಂತಹ ಕೃತಿಗಳನ್ನು ಅವರು ರಚಿಸ್ತಾರಪ್ಪ ಅಂದರೆ ಫಸ್ಟ್ ಒನ್ ಈಸ್ ದಾಸ್ ಕ್ಯಾಪಿಟಲ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನುವಂಥ ದಾಸ್ ಕ್ಯಾಪಿಟಲ್ ಆ್ಯಂಡ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ದಾಸ್ ಕ್ಯಾಪಿಟಲ್ ಕ್ಯಾಪಿಟಲ್ ಆ್ಯಂಡ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕಮ್ಯುನಿಸ್ಟ್ ಮ್ಯಾನಿಫ್ಯಾಸ್ಟೋ ಅನ್ನುವಂತಹ ಕೃತಿಯನ್ನು ಅವರು ರಚಿಸ್ತಾರೆ ಇವೆರಡು ಪ್ರಮುಖವಾದಂತಹ ಕೃತಿಗಳು ಯಾರು ರಚಿಸಿದಂತಹ ಕೃತಿಗಳು ಕಾರ್ಲ್ ಮಾರ್ಕ್ಸ್ ರಚಿಸಿದಂತಹ ಕೃತಿಗಳು ಯಾವೆರಡು ದಾಸ್ ಕ್ಯಾಪಿಟಲ್ ಆ್ಯಂಡ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಓಕೆನಾ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನುವಂತಹ ಎರಡು ಪ್ರಮುಖವಾದಂತಹ ಕೃತಿಗಳನ್ನು ಕಾರ್ಲ್ಮಾಸ್ ರಚಿಸಿದ್ದಾರೆ ಸೊ ಅವರು ಇತಿಹಾಸ ಅಂದರೆ ಏನು ಅಂಥೇಳಿ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ನೀಡಿದ್ದಾರೆ ಅಕಾರ್ಡಿಂಗ್ ಟು ಹಿಮ್ ಅಕಾರ್ಡಿಂಗ್ ಟು ಕಾರ್ಲ್ಮಾಸ್ ಹಿಸ್ಟ್ರಿ ಇಸ್ ದ ಸ್ಟೋರಿ ಆಫ್ ದ ಸ್ಟ್ರಗಲ್ ಬಿಟ್ವೀನ್ ಹಿಸ್ಟ್ರಿ ಇಸ್ ದ ಸ್ಟೋರಿ ಆಫ್ ದ ಸ್ಟ್ರಗಲ್ ಬಿಟ್ವೀನ್ ದ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ವೆರಿ ಇಂಪಾರ್ಟೆಂಟ್ ಹ್ಯಾವ್ಸ್ ಆ್ಯಂಡ್

ಇಲ್ಲದವರ ಇಲ್ಲದವರ ನಡುವಿನ ನಡುವಿನ ಹೋರಾಟದ ಕಥೆಯೇ ಹೋರಾಟದ ಕಥೆಯೇ ಇತಿಹಾಸ ಅಂತೇಳಿ ಇವ್ರು ಹೇಳ್ತಾರೆ ಅಕಾರ್ಡಿಂಗ್ ಟು ದ ಕಾರ್ಮಾಸ್ ಹಿಸ್ಟ್ರಿ ಇಸ್ ದ ಸ್ಟೋರಿ ಆಫ್ ದ ಸ್ಟ್ರಗಲ್ ಬಿಟ್ವೀನ್ ದ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಇತಿಹಾಸ ಅನ್ನುವಂಥದ್ದು ಯಾರಿಬ್ಬರ ನಡುವಿನ ಹೋರಾಟದ ಕತೆ ಅಂಥೇಳಿ ಕಾಲ್ಮಾಕ್ಸ್ ಹೇಳ್ತಾರಪ್ಪ ಅಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟದ ಕಥೆಯೇ ಇತಿಹಾಸ ಅಂಥೇಳಿ ಕೇಳ್ತೀವಿ ಓಕೆನಾ ಸೊ ಇಲ್ಲಿ ಬಂಡವಾಳಶಾಹಿಗಳು ಉಳ್ಳವರು ಹೇಳಿ ಕನ್ಸಿಡರ್ ಮಾಡಿದ್ರೆ ಕಾರ್ಮಿಕರು ಇಲ್ಲದವರ ನಡುವೆ ಅಲ್ವಾ ಇಲ್ಲದವರು ಅಂತೇಳಿ ಕನ್ಸಿಡರ್ ಮಾಡ್ಬೋದು ಸೊ ಇವರಿಬ್ಬರ ನಡುವಿನ ಹೋರಾಟದ ಬಗ್ಗೆನೂ ಕೂಡ ನಾವು ಇತಿಹಾಸದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಅಲ್ವಾ ಸೊ ಅಂದರೆ ಇತಿಹಾಸ ಅನ್ನುವಂಥದ್ದು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟದ ಕತೆ ಸೊ ಅಷ್ಟೇ ಅಲ್ಲ ಅದರ ಬೇಸ್ ಮೇಲೆ ಮಾತ್ರ ನೋಡೋದಲ್ಲ ಈಗ ಫಾರ್ ಎಕ್ಸಾಂಪಲ್ ಇಂಡಿಯನ್ಸ್ ಫ್ರೀಡಮ್ ಸ್ಟ್ರಗಲ್ ಬಗ್ಗೆನೂ ತಿಳ್ಕೊಳ್ತಾ ಹೋಗ್ತೀವಿ ಇಂಡಿಯನ್ಸಿಗೆ ಏನಿಲ್ಲ ಫ್ರೀಡಮ್ ಇಲ್ಲ ಸೊ ಆ ಇಲ್ಲದವರು ಉಳ್ಳವರ ನಡುವೆ ಅಂದರೆ ಯಾರಿಗಿತ್ತು ಬ್ರಿಟಿಷರಿಗಿತ್ತು ಸೊ ಅವರ ನಡುವಿನ ಹೋರಾಟ ಅಲ್ವಾ ಸೊ ಹಾಗೂ ಕೂಡ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು ಸೊ ಅಕಾರ್ಡಿಂಗ್ ಟು ದ ಕಾಲ್ಮಾಕ್ಸ್ ಹಿಸ್ಟ್ರಿ ಇಸ್ ದ ಸ್ಟೋರಿ ಆಫ್ ದ ಸ್ಟ್ರಗಲ್ ಬಿಟ್ವೀನ್ ದ ಹ್ಯಾವ್ಸ್ ಆ್ಯಂಡ್ ನಾಟ್ಸ್ ಯಾರು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟದ ಕಥೆಯೇ ಇತಿಹಾಸ ಅಂಥೇಳಿ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಡೆಫಿನೇಷನನ್ನು ಅವರು ನೀಡಿದ್ದಾರೆ ಸೊ ದಿಸ್ ಇಸ್ ಕಾಲ್ಮಾಕ್ಸ್ ಡೆಫಿನೇಷನ್ ನೆಕ್ಸ್ಟ್ ಫೋರ್ತ್ ಒನ್ ಜೆ ಬಿ ಬ್ಯೂರಿ ಜೆ ಬಿ ಬ್ಯೂರಿ ಬ್ಯೂರಿ ಅನ್ನುವಂಥವರು ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ನೀಡ್ತಾರೆ ಸೊ ಅವರ ಪ್ರಕಾರ ಇತಿಹಾಸ ಅಂದರೆ ಏನಪ್ಪ ಅಂದರೆ ಹೀ ಇಸ್ ಒನ್ ಆಫ್ ಎ ಐರಿಸ್ ಹಿಸ್ಟೋರಿಯನ್ ಐರಿಸ್ ಹಿಸ್ಟೋ ಹಿಸ್ಟೋರಿಯನ್ ಹೂ ಆಲ್ಸೋ ಗೇವ್ ಹಿಸ್ ಓನ್ ಡೆಫಿನೇಷನ್ಸ್ ಅಬೌಟ್ ದ ಹಿಸ್ಟ್ರಿ ಇತಿಹಾಸದ ಬಗ್ಗೆ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಜೆ ಬಿ ಬ್ಯೂರಿ ಕೂಡ ನೀಡ್ತಾರೆ ಸೊ ಅವರ ಪ್ರಕಾರ ಇತಿಹಾಸ ಅಂದರೆ ಏನಪ್ಪ ಅಂದರೆ ಹಿಸ್ಟ್ರಿ ಈಸ್ ಎ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸಿ ಹಿಸ್ಟ್ರಿ ಈಸ್ ಎ ಸೈನ್ಸ್ ಇತಿಹಾಸ ಒಂದು ವಿಜ್ಞಾನ ಇತಿಹಾಸ ಒಂದು ವಿಜ್ಞಾನ ಹಿಸ್ಟ್ರಿ ಈಸ್ ಎ ಸೈನ್ಸ್ ಇವ್ರು ಹೇಳ್ತಾ ಇದಾರೆ ಜೆ ಬ್ಯೂರಿ ಹೇಳ್ತಾ ಇರುವಂತದ್ದು ಇತಿಹಾಸ ಒಂದು ವಿಜ್ಞಾನ ಹಿಸ್ಟ್ರಿ ಈಸ್ ಎ ಸೈನ್ಸ್ ನೋಲೆಸ್ ನೋ ಮೋರ್ ಅದು ಹೆಚ್ಚು ಅಲ್ಲ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಕಡಿಮೆಯೂ ಅಲ್ಲ ಇತಿಹಾಸ ಒಂದು ವಿಜ್ಞಾನ ಅದು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಹಿಸ್ಟ್ರಿ ಈಸ್ ಎ ಸೈನ್ಸ್ ನೋಲೆಸ್ ನೋ ಮೋರ್ ಹಿಸ್ಟ್ರಿ ಈಸ್ ಎ ಸೈನ್ಸ್ ನೋಲೆಸ್ ನೋ ಮೋರ್ ಇತಿಹಾಸ ಒಂದು ವಿಜ್ಞಾನ ಅದು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ದೆನ್ ಹೀ ಕಂಟಿನ್ಯೂ ದ್ಯಾಟ್ ಮತ್ತು ಅದನ್ನು ಮುಂದುವರಿಸಿ ಹೇಳ್ತಾರೆ ಹಿಸ್ಟ್ರಿ ಈಸ್ ಎ ಓಲ್ಡೆಸ್ಟ್ ಆರ್ಟ್ ಹಿಸ್ಟ್ರಿ ಈಸ್ ಎ ಓಲ್ಡೆಸ್ಟ್ ಆರ್ಟ್ ಇತಿಹಾಸವು ಒಂದು ಪ್ರಾಚೀನ ಕಲೆ ಪ್ರಾಚೀನ

ಹೊರಟಿರುವಂತಹ ಇತ್ತೀಚಿನ ಆಕಾಂಕ್ಷಿ ಹೇಳಿ ಅವರು ವಿವರಣೆಯನ್ನು ಕೊಡ್ತಾರೆ ಇತ್ತೀಚಿನ ಆಕಾಂಕ್ಷಿ ಸೊ ಜೆ ಬಿ ಬ್ಯೂರಿ ಪ್ರಕಾರ ಇತಿಹಾಸ ಅಂದರೆ ಇತಿಹಾಸ ಒಂದು ವಿಜ್ಞಾನ ಅದು ಒಂದು ವಿಜ್ಞಾನ ಅದು ಹೆಚ್ಚೂ ಅಲ್ಲ ಕಡಿಮೆಯೂ ಅಲ್ಲ ಅದನ್ನು ಪೂರ್ಣವಾಗಿ ವಿಜ್ಞಾನ ಅಂತೇಳಿ ಹೇಳೋದಕ್ಕೂ ಆಗೋದಿಲ್ಲ ಹಾಗೆ ಪೂರ್ಣವಾಗಿ ಅದು ವಿಜ್ಞಾನ ಅಲ್ಲ ಅಂತೇಳಿ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಅವರು ವಿವರಣೆಯನ್ನು ನೀಡ್ತಾರೆ ಸೊ ಅವರು ಮುಂದುವರೆದು ಏನು ಹೇಳ್ತಾರೆ ಹಾಗಾಗಿ ವಿ ಇದು ಒಂದು ಪ್ರಾಚೀನ ಕಲೆ ಅದು ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಅಂತ ಹೇಳಿದರಲ್ಲ ಸೊ ಹಾಗಾಗಿ ಯಾಕೆ ಅಲ್ಲ ಅಂದರೆ ಅದೊಂದು ಪ್ರಾಚೀನ ಕಲೆ ಎಸ್ ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಆರ್ಟ್ ಅದೊಂದು ಪ್ರಾಚೀನ ಕಾಲೇ ಆದರೆ ಇತ್ತೀಚೆಗೆ ಏನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ ಅದು ವಿಜ್ಞಾನ ಆಗೋದಕ್ಕೆ ಮುಂದುವರಿತಾ ಇದೆ ಸೊ ಹಾಗಾಗಿ ಅದನ್ನು ಇತ್ತೀಚೆಗೆ ವಿಜ್ಞಾನ ಆಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷಿ ಅಂತೇಳಿ ಇತಿಹಾಸವನ್ನು ಹೇಳ್ತಾರೆ ಓಕೆನಾ ಸೊ ಅವರ ಪ್ರಕಾರ ಇತಿಹಾಸ ಅನ್ನುವಂಥದ್ದು ವಿಜ್ಞಾನ ಆದರೆ ಅದು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅದು ಒಂದು ಪ್ರಾಚೀನ ಕಲೆ ಇತ್ತೀಚೆಗೆ ವಿಜ್ಞಾನ ಆಗೋದಕ್ಕೆ ಹೊರಟಿದೆ ವಿಜ್ಞಾನ ಆಗೋದಕ್ಕೆ ಹೊರಟಿರುವಂತಹ ಇತ್ತೀಚಿನ ಆಕಾಂಕ್ಷಿ ಅಂಥೇಳಿ ಅವರು ವಿವರಣೆಯನ್ನು ನೀಡ್ತಾರೆ ಹಿಸ್ಟ್ರಿ ಈಸ್ ಅ ಓಲ್ಡೆಸ್ಟ್ ಆರ್ಟ್ ಆ್ಯಂಡ್ ಯಂಗೆಸ್ಟ್ ಯಂಗೆಸ್ಟ್ ಆಸ್ಪ್ರೆಂಟ್ ಟು ಬಿಕಮ್ ಎ ಸೈನ್ಸ್ ವಿಚ್ ವಾಸ್ ಸೆಡ್ ಬೈ ಜೆ ಬಿರಿ ಅಕಾರ್ಡಿಂಗ್ ಟು ಹಿಮ್ ಹಿಸ್ಟ್ರಿ ಈಸ್ ಎ ಸೈನ್ಸ್ ನೋ ಲೆಸ್ ನೋ ಮೋರ್ ಇತಿಹಾಸವೊಂದು ವಿಜ್ಞಾನ ಅದು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಹಿಸ್ಟ್ರಿ ಈಸ್ ಎ ಓಲ್ಡೆಸ್ಟ್ ಆರ್ಟ್ ಇದು ಒಂದು ಪ್ರಾಚೀನ ಕಲೆ ಆ್ಯಂಡ್ ಯಂಗೆಸ್ಟ್ ಆಸ್ಪಿರಂಟ್ ಟು ಬಿಕಮ್ ಎ ಸೈನ್ಸ್ ವಿಜ್ಞಾನ ಆಗಲು ಹೊರಟಿರುವಂತಹ ಇತ್ತೀಚಿನ ಆಕಾಂಕ್ಷಿ ಎನ್ನುವಂತಹ ವಿವರಣೆಯನ್ನು ಅವರು ನೀಡ್ತಾರೆ ಯಾವುದರ ಬಗ್ಗೆ ವಿಜ್ಞ ಸಾರಿ ಇತಿಹಾಸದ ಬಗ್ಗೆ ಅವರು ನೀಡಿರುವಂತಹ ವ್ಯಾಖ್ಯಾನ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್

ಸ್ಟಡಿ ಆಫ್ ಹಿಸ್ಟರಿ ಅನ್ನುವಂತಹ ಕೃತಿಯನ್ನು ಅವರು ರಚಿಸಿದ್ದಾರೆ ಅಕಾರ್ಡಿಂಗ್ ಟು ಹಿಮ್ ಅಕಾರ್ಡಿಂಗ್ ಟು ಟಾಯ್ನ್ ಬಿ ಹಿಸ್ಟ್ರಿ ಮೀನ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಸೊ ಹಿಸ್ಟ್ರಿ ಈಸ್ ದ ಸ್ಟೋರಿ ಹಿಸ್ಟ್ರಿ ಈಸ್ ದ ಸ್ಟೋರಿ ಆಫ್ ದ ರೈಸ್ ಆ್ಯಂಡ್ ಫಾಲ್ ಆಫ್ ಸಿವಿಲೈಸೇಷನ್ ರೈಸ್ ಆ್ಯಂಡ್ ಫಾಲ್ ಆಫ್ ಸಿವಿಲೈಸೇಷನ್ ಇವರ ಪ್ರಕಾರ ಇತಿಹಾಸ ಅಂದರೆ ನಾಗರಿಕತೆಗಳ 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 ಏಳು ಬೀಳಿನ ಏಳು ಬೀಳಿನ ಕತೆಯೇ ಇತಿಹಾಸ ಕತೆಯೇ ಇತಿಹಾಸ ಅಂತೇಳಿ ಅವ್ರು ಹೇಳ್ತಾರೆ ನಾಗರಿಕತೆಗಳ ಏಳು ಬೀಳಿನ ಕಥೆಯೇ ಇತಿಹಾಸ ಕೆಲವು ನಾಗರಿಕತೆಗಳು ಹುಟ್ಟುತ್ತವೆ ಕೆಲ ಆ ನಾಗರಿಕತೆಗಳು ಮಾಯ ಆಗ್ತವೆ ಅಂದರೆ ನಾಶಗೊಳ್ತವೆ ಅಲ್ವಾ ಹೋಗಿ ಹಾಗೆ ನಾಗರಿಕತೆಗಳು ಹುಟ್ಟು ಮತ್ತು ಅದರ ಅಂತ್ಯ ಸೊ ಇದರ ಬಗೆಗಿನ ಕಥೆಯ ಬಗ್ಗೆ ಅಧ್ಯಯನ ಮಾಡೋದೇ ಇತಿಹಾಸ ಫಾರ್ ಎಕ್ಸಾಂಪಲ್ಸ್ ಸಿಂಧು ಬಾಲಿನ ನಾಗರಿಕತೆ ಬಗ್ಗೆ ನಾವು ತಿಳ್ಕೊಳ್ತೀವಿ ಇನ್ ದಿಸ್ ಇಯರ್ ಯು ಆರ್ ಲರ್ನಿಂಗ್ ತ್ರೀ ಇಂಪಾರ್ಟೆಂಟ್ ಏನ್ಷಿಯಂಟ್ ಸಿವಿಲೈಸೇಷನ್ ಸಚ್ ಸಚ್ಚ ಗ್ರೀಕ್ ಮೆಸೊಪೊಟೊಮಿಯಾ ಈಜಿಪ್ಟ್ ದೆನ್ ಚೀನೀಸ್ ಸಿವಿಲೈಸೇಷನ್ ಬಗ್ಗೆ ತಿಳ್ಕೊಳ್ತೀರಿ ಸೊ ಈ ನಾಗರಿಕತೆಗಳು ಹುಟ್ಟಿ ಅಂತ್ಯವಾದವು ಸೊ ಅವುಗಳ ಬಗ್ಗೆ ತಿಳ್ಕೊಳ್ಳೋದೇ ಇತಿಹಾಸ ಅಂಥೇಳಿ ಯಾರು ಹೇಳ್ತಾರೆ ಆರ್ನಾಲ್ಡ್ ಟೈನ್ ಬಿ ಹೇಳುವಂಥದ್ದು ಓಕೆನಾ ಅಕಾರ್ಡಿಂಗ್ ಟು ಹಿಮ್ ಅಕಾರ್ಡಿಂಗ್ ಟು ಆರ್ನಾಲ್ಡ್ ಟೈನ್ ಬೇ ಇಟ್ ಈಸ್ ಎ ಸ್ಟೋರಿ ಆರ್ ಇಟ್ ಈಸ್ ದ ಸ್ಟೋರಿ ಆಫ್ ದ ರೈಸ್ ಆ್ಯಂಡ್ ಫಾಲ್ ಆಫ್ ಸಿವಿಲೈಸೇಷನ್ ನಾಗರೀಕತೆಗಳ ಏಳು ಬೀಳಿನ ಕಥೆಯೇ ಇತಿಹಾಸ ಅಂಥೇಳಿ ಇವರು ವಿವರಣೆ ನೀಡ್ತಾರೆ ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಪರ್ಸನ್ ಹಿ ಹ್ಯಾಟ್ ಗಿವನ್ ಡೆಫಿನಿಷನ್ಸ್ ಅಬೌಟ್ ದ ಹಿಸ್ಟ್ರಿ ಬೈ ನಿಮಿಸ್ ಜವಾಹರ್ ಲಾಲ್ ನೆಹರು ನೆಹರೂರವರು ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ನೀಡ್ತಾರೆ ಈ ಇತಿಹಾಸದ ಬಗ್ಗೆ ಅಲ್ರೆಡಿ ವಿ ನೋ ದಟ್ ಹುಯಿ ಇಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಭಾರತದ ಮೊದಲನೇ ಪ್ರಧಾನ ಮಂತ್ರಿ ಅಂತೇಳಿ ಇವರನ್ನು ಗುರುತಿಸ್ತವೆ ಸೊ ಹೂ ಆಲ್ಸೋ ಗೇವ್ ಡೆಫಿನೇಷನ್ಸ್ ಅಬೌಟ್ ದ ಹಿಸ್ಟ್ರಿ ಇತಿಹಾಸದ ಬಗ್ಗೆ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಇವರು ಕೂಡ ನೀಡಿದ್ದಾರೆ ಸೊ ಫಸ್ಟ್ ವಿ ವಾಂಟ್ ಟು ಲರ್ನ್ ವಾಟ್ ಆರ್ ದ ಟೂ ಇಂಪಾರ್ಟೆಂಟ್ ವರ್ಕ್ಸ್ ರಿಟನ್ ಬೈ ಜವಾಹರ್ಲಾಲ್ ನೆಹರು ನೆಹರು ರಚಿಸಿದಂಥ ಎರಡು ಪ್ರಮುಖವಾದಂತಹ ಕೃತಿಗಳು ಯಾವ್ಯಾವು ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಟೂ ಮಾರ್ಕ್ಸ್ ಓಕೆನಾ ಎರಡು ಅಂಕಕ್ಕೆ ಇದು ಕೂಡ ಅತಿ ಪ್ರಮುಖವಾದಂತಹ ಪ್ರಶ್ನೆ ಅಂತೇಳಿ ಗುರುತಿಸ್ಬೋದು ಸೊ ಟೂ ಇಂಪಾರ್ಟೆಂಟ್ ವರ್ಕ್ ವರ್ ರಿಟನ್ ಬೈ ಜವಾಹರ್ ನೆಹರು ವಾಸ್ ಇವರು ರಚಿಸಿದಂತಹ ಪ್ರಮುಖ ಕೃತಿಗಳು ಯಾವ್ಯಾವಪ್ಪ ಅಂದರೆ ಡಿಸ್ಕವರಿ ಆಫ್ ಇಂಡಿಯಾ ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂತಹ ಅನ್ನುವಂತಹ ಕೃತಿ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯನ್ನು ಇವರು ಬೈ ನೆಹರು ವಾಸ್ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ದ ಹಿಸ್ಟರಿ glimpses of world world history ವರ್ಲ್ಡ್ ಹಿಸ್ಟ್ರಿ ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎನ್ನುವಂತಹ ಎರಡು ಪ್ರಮುಖವಾದಂತಹ ಕೃತಿಯನ್ನು ಅವರು ರಚಿಸ್ತಾರೆ ಸೊ ಅವರು ರಚಿದಂತಹ ಕೃತಿ ಒಂದು ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂಥ ಕೃತಿ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನುವಂಥ ಕೃತಿ ಸೊ ಎರಡು ಪ್ರಮುಖವಾದಂತಹ ಕೃತಿಗಳನ್ನು ನೆಹರು ರಚಿಸ್ತಾರೆ ಸೊ ಇವರ ಪ್ರಕಾರ ಇತಿಹಾಸ ಅಂದರೆ ಏನು ಅನ್ನೋದನ್ನು ನಾವು ನೋಡೋಣ ಸೊ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ಸೊ ಇವರು ನಡೆದಂತಹ ಅತಿ ಪ್ರಮುಖವಾದಂತಹ ಒಂದು ವ್ಯಾಖ್ಯಾನ ಅಂತ ಗುರುತಿಸಲಾಗುತ್ತೆ ಸೊ ಅವರ ಪ್ರಕಾರ ಇತಿಹಾಸ ಅಂದ್ರೆ ಏನಪ್ಪ ಅಂದ್ರೆ ಹಿಸ್ಟ್ರಿ ಈಸ್ ಎ ಸ್ಟೋರಿ ಆಫ್ ಮ್ಯಾನ್ ಹಿಸ್ಟ್ರಿ ಸ್ಟೋರಿ ಆಫ್ ಮ್ಯಾನ್ ಟು ಸಿವಿಲೈಸೇಷನ್ ವೆರಿ ಇಂಪಾರ್ಟೆಂಟ್ ಹಿಸ್ಟ್ರಿ ಸ್ಟೋರಿ ಆಫ್ ಮ್ಯಾನ್ ಫ್ರಮ್ ಬಾರ್ಬರಿಸ್ ಟು ಸಿವಿಲೈಸೇಷನ್ ಅನಾಗರಿಕತೆಯಿಂದ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ನಾಗರಿಕತೆ ಎಡೆಗೆ ಸಾಗಿದ ಮಾನವನ ಕತೆಯೇ ಮಾನವನ ಕತೆಯೇ ಇತಿಹಾಸ ಅಂತೇಳಿ ಅವ್ರು ಹೇಳ್ತಾರೆ ಯಾರ ಪ್ರಕಾರ ಜವಾಹರ್ಲಾಲ್ ನೆಹರೂರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಐತಿ ಎಸ್ ತುಂಬನೇ ಹತ್ತಿರವಾದಂತಹ ವ್ಯಾಖ್ಯಾನವನ್ನು ಇವರು ನೀಡ್ತಾರೆ ನಾವು ಮೊದಲು ಏನಾಗಿದ್ವಿ ಅನಾಗರಿಕತೆ ಆಗಿದ್ವು ಹೇಗೆ ಅನಾಗರಿಕರಾಗಿದ್ವು ಆ ನಂತರ ಹೇಗೆ ನಾಗರಿಕತೆಯಡೆಗೆ ಸಾಗಿ ಬಂದವೋ ಅದರ ಬಗ್ಗೆನೇ ನಾವು ತಿಳ್ಕೊಳ್ತೇವೆ ಇತಿಹಾಸದಲ್ಲಿ ಅಲ್ವಾ ಸೊ ನೆಹರು ತುಂಬಾ ರಿಲೇಟೆಡ್ ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ ಅಂಥೇಳಿ ನಾವು ಗುರುತಿಸ್ಬೋದು ಅಂದರೆ ಅವರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಸಾಗಿದಂತಹ ಯಾರ ಕತೆ ಮಾನವನ ಕಥೆಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೇವೆ ಸೊ ಅದೇ ಇತಿಹಾಸ ಅಂಥೇಳಿ ಅವರು ತಮ್ಮ ವ್ಯಾಖ್ಯಾನವನ್ನು ನೀಡ್ತಾರೆ ಅಕಾರ್ಡಿಂಗ್ ಟು ನೆಹರು ಹಿ ಗೇ ಹಿಸ್ ಓನ್ ಡೆಫಿನಿಷನ್ಸ್ ಅಬೌಟ್ ದ ಹಿಸ್ಟ್ರಿ ಅಕಾರ್ಡಿಂಗ್ ಟು ಹಿಮ್ ಹಿಸ್ಟ್ರಿ ಇಸ್ ಅ ಸ್ಟೋರಿ ಆಫ್ ಮ್ಯಾನ್ ಹಿಸ್ಟ್ರಿ ಇಸ್ ಸ್ಟೋರಿ ಆಫ್ ಮ್ಯಾನ್ ಫ್ರಮ್ ಬಾರ್ಬೆರಿಸಮ್ ಟು ಸಿವಿಲೈಸೇಷನ್ ಬಾರ್ಬೆರಿಸಮ್ ಟು ಸಿವಿಲೈಸೇಷನ್ ಆ ನಾಗರಿಕತೆಯಿಂದ ನಾಗರಿಕತೆಯಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂಥೇಳಿ ನೆಹರೂರು ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ನೀಡ್ತಾರೆ ಸೊ ಲೈಕ್ ದಿಸ್ ಸಿಕ್ಸ್ ಇಂಪಾರ್ಟೆಂಟ್ ಹಿಸ್ಟೋರಿಯನ್ಸ್ ದೇವ್ ದೇ ಓನ್ ಡೆಫಿನಿಷನ್ಸ್ ಅಬೌಟ್ ದ ಹಿಸ್ಟ್ರಿ ಇತಿಹಾಸದ ಬಗ್ಗೆ ಆರು ಪ್ರಮುಖವಾದಂತಹ ಇತಿಹಾಸಕಾರರು ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಅವರು ನೀಡ್ತಾರೆ ಸೊ ಇದೆಲ್ಲದರ ಒಟ್ಟಾರೆ ಸಾರ ಏನು ಇದೆಲ್ಲವೂ ಕೂಡ ಇಟ್ ಈಸ್ ದ ರೆಕಾರ್ಡ್ ಆಫ್ ಪಾಸ್ಟ್ ಇವೆಂಟ್ಸ್ ಅನ್ನುವಂಥದ್ದು ಹಿಸ್ಟ್ರಿ ಇಸ್ ದ ರೆಕಾರ್ಡ್ ಆಫ್ ಪಾಸ್ಟ್ ಇವೆಂಟ್ಸ್ ಇತಿಹಾಸ ಅನ್ನುವಂಥದ್ದು ಗತಕಾಲದ ಘಟನೆಗಳ ದಾಖಲೆ ಎಲ್ಲರೂ ಹೇಳೋದು ಅದೇ ಹಿಂದೆ ನಡೆದಂಥ ಏನು ಘಟನೆಗಳಿದೆಯೋ ಸೊ ಅವುಗಳ ಒಂದು ಏನಂತೇಳಿ ಕರೀಲಾಗ್ತದೆ ಇತಿಹಾಸ ಅಂಥೇಳಿ ಗುರುತಿಸ್ತೇವೆ ಸೊ ಲೈಕ್ ದಟ್ ಹೆರಡಟಾಸ್ ಸೆಂಟ್ ಆಗಸ್ಟೀನ್ ಕಾರ್ಲ್ ಮಾರ್ಕ್ಸ್ ದೆನ್ ಜೆ ಬಿ ಬ್ಯೂರಿ ಆ್ಯಂಡ್ ಆಲ್ಸೋ ಟೈನ್ ಬಿ ಆ್ಯಂಡ್ ನೆಹರು ದೇ ಗೇವ್ ದೇರ್ ಓನ್ ಡೆಫಿನೇಷನ್ ಅಬೌಟ್ ದ ಹಿಸ್ಟ್ರಿ ಈ ಎಲ್ಲ ಇತಿಹಾಸಕಾರರು ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಇತಿಹಾಸದ ಬಗ್ಗೆ ತಿಳ್ಕೊಳ್ತ ಅಥವಾ ನೀಡ್ತಾರೆ ಸೊ ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ್ದು ಫಸ್ಟ್ ಪೀರಿಯಡಲ್ಲಿ ನಾವು ಇಷ್ಟನ್ನು ತಿಳ್ಕೊಂಡು ಬಿಡೋಣ ಸೊ ಇಲ್ಲಿ ಏನೇನು ತಿಳ್ಕೊಂಡ್ವಿ ಒಂದು ಇತಿಹಾಸ ಅಂದರೆ ಏನು ಅದು ಯಾವ ಪದದಿಂದ ಬಂದಿದೆ ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಆ್ಯಂಡ್ ದೆನ್ ಮತ್ತೇನು ತಿಳ್ಕೊಂಡ್ವಿ ಏನೆಲ್ಲ ವ್ಯಾಖ್ಯಾನಗಳನ್ನು ಇತಿಹಾಸದ ಬಗ್ಗೆ ಯಾವೆಲ್ಲ ಇತಿಹಾಸಕಾರರು ನೀಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡ್ವಿ ಓಕೆನಾ ಸೊ ಇನ್ ದ ನೆಕ್ಸ್ಟ್ ಪೀರಿಯಡ್ ಆರ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಾಂಟ್ ಟು ಲರ್ನ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಹಿಸ್ಟ್ರಿ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಲ್ಲಿಯವರೆಗೆ ವಿರಾಮ ಇರಲಿ ಮಕ್ಕಳೇ ಸೊ ಎಲ್ಲರಲ್ಲೂ ಮತ್ತೊಮ್ಮೆ ಕೇಳ್ಕೊಳ್ಳೋದು ಇಷ್ಟೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇದ್ರ ಉಪಯೋಗವನ್ನು ನೀವು ಪಡ್ಕೊಳ್ಳಿ ಅಂಥೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಮಕ್ಕಳ